ಸೂರ್ಯಗ್ರಹಣ ಮುಗಿದು 15 ದಿನಕ್ಕೆ ಈಗ ಚಂದ್ರಗ್ರಹಣ ಸಂಭವಿಸ್ತಾ ಇದ್ದು ವಿವಿಧ ದೇಗುಲಗಳಲ್ಲಿ ಯಾವ ರೀತಿ ಆಚರಣೆ ಇದೆ ತಿಳಿಯೋಣ. ನಮ್ಮ ರಿಪೋರ್ಟರ್ ಗಾಳಿ ಆಂಜನೇಯ ದೇಗುಲದಿಂದ ಮಂಜು ಹಾಗೂ ನಟರಾಜ್ ಬನಶಂಕರಿ ದೇಗುಲದ ಬಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಮಂಜು ಕೇಳೋದಾದ್ರೆ, ಮಂಜು, ಗಾಳಿ ಆಂಜನೇಯ ದೇಗುಲದಲ್ಲಿ ಯಾವ ರೀತಿಯಾದಂತಹ ಆಚರಣೆ ಪೂಜೆ ಪುನಸ್ಕಾರ ಕಂಡು ಬರ್ತಾ ಇದೆ ಚಂದ್ರಗ್ರಹಣದ ಪ್ರಯುಕ್ತ? ಪ್ರತಿಮಾ, ಈಗಾಗಲೇ ಏನು ಪಾರ್ಶ್ವಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ಈಗಾಗಲೇ ಏನು ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅಂದರೆ, ಬೆಳಗ್ಗೆ 6:50 ಸರಿಸುಮಾರಿಗೆ ಮಹಾಮಂಗಳಾರತಿಯನ್ನು ಮಾಡಲಾಯಿತು ಅಂದರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ. ಈಗಾಗಲೇ ಸಾಕಷ್ಟು ಭಕ್ತಾದಿಗಳು ಕೂಡ ಈಗಾಗಲೇ ಏನು ದೇವಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು ಮತ್ತು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪ್ರಮುಖವಾಗಿ ಇವತ್ತು ಅಂದರೆ 2:30 ಸರಿಸುಮಾರಿಗೆ ಏನು ಚಂದ್ರಗ್ರಹಣ ಆರಂಭ ಆಗುವಂಥ ಹಿನ್ನೆಲೆಯಲ್ಲಿ ಈ 2:30ವರೆಗೂ ಕೂಡ ಏನು ದೇವರ ದರ್ಶನಕ್ಕೆ ಅನುಮತಿ ಅಂದರೆ ಅನುಮತಿ ಇರುತ್ತೆ. ಅದಾದ ನಂತರ ಏನು ಕ್ಲೋಸ್ ಮಾಡಲಾಗುತ್ತೆ, ಅಂದರೆ ದೇವರ ದೇವಸ್ಥಾನವನ್ನು ಮುಚ್ಚಲಾಗುತ್ತೆ. ತದನಂತರ ಸೂರ್ಯ ಚಂದ್ರಗ್ರಹಣ ಮುಗಿದ ನಂತರ ಮತ್ತೆ ಏನು ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ, ಮತ್ತು ಏನು ಶುಚಿಯನ್ನು ಗೊಳಿಸಿ ತದನಂತರ ಭಕ್ತಾದಿಗಳಿಗೆ ಬರುವಂಥ ನಿಟ್ಟಿನಲ್ಲಿ ಕೂಡ ಅನುಮತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಜೊತೆಗೆ ದೇವರ ದರ್ಶನಕ್ಕೆ ಕೂಡ ಅನುಮತಿಯನ್ನು ಮಾಡಿಕೊಳ್ಳಲಾಗುತ್ತೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ, ಸಾಲುಗಟ್ಟಿ ಬರ್ತಾ ಇದ್ದಾರೆ. ಇವತ್ತು ಏನು ಚಂದ್ರಗ್ರಹಣದಲ್ಲಿ ಬೆಳಗ್ಗೆ ಪೂಜೆಯನ್ನು ಮುಗಿಸಿ ತದನಂತರ ಏನು ಮನೆಗೆ ಹೋಗುವಂಥ ನಿಟ್ಟಿನಲ್ಲಿ ಕೂಡ ಮುದ್ದಾಗ್ತಾರೆ. ನಂತರ ಅಂದರೆ ಸಂಜೆ ಕೆಲವೊಂದಷ್ಟು ಭಕ್ತಾದಿಗಳಿಗೆ ಕೂಡ ಸೂಚನೆಯನ್ನು ಕೊಡಲಾಗಿದೆ, ಅಂದರೆ ಹೊರಭಾಗದಲ್ಲಿ ನಾಮಫಲಕವನ್ನು ಕೂಡ ಹಾಕಲಾಗಿದೆ. ಸಂಜೆ 7:30 ನಂತರ ಅಂದರೆ ಚಂದ್ರಗ್ರಹಣದ ನಂತರ ಏನು ದೇವರ ದರ್ಶನಕ್ಕೆ ಬರಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಇನ್ನು ಅರ್ಚಕರು ಕೂಡ ಈಗಾಗಲೇ ಒಳಭಾಗದಲ್ಲಿ ಏನು ಆಂಜನೇಯನಿಗೆ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಭಕ್ತಾದಿಗಳು ಕೂಡ ಸಾಕಷ್ಟು ಜನ ಈಗಾಗಲೇ ಇದ್ದಾರೆ. ಇಲ್ಲಿ ನಾವು ನೋಡೋದಾದಾಗ ಏನು ಇಲ್ಲಿ ಏನು ಮನೋಜ್ ಭಟ್ಟಾಚಾರ್ಯ ಈಗಾಗಲೇ ಏನು ಅರ್ಚಕರು ಈಗಾಗಲೇ ದೇವರಿಗೆ ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅವರನ್ನು ಮಾತಾಡಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗೋಣ. ಅರ್ಚಕರೇ, ಒಂದು ನಿಮಿಷ. ಇವತ್ತು ಈಗಾಗಲೇ ಏನು ಚಂದ್ರಗ್ರಹಣ, ಹಾಗಾಗಿ ಎಷ್ಟೊತ್ತಿಗೆ ದೇವರನ್ನ ದೇವಸ್ಥಾನವನ್ನು ಕ್ಲೋಸ್ ಮಾಡಲಾಗುತ್ತೆ ಅರ್ಚಕರೇ? ಇವತ್ತು ಗ್ರಹಣ ಇರೋದ್ರಿಂದ 12:30 ದೇವಸ್ಥಾನ ಕ್ಲೋಸ್ ಮಾಡಲೇಕಾಗುತ್ತೆ. ಅಂದರೆ ಪ್ರತಿನಿತ್ಯ ಎಷ್ಟು ಭಕ್ತಾದಿಗಳು ಬರ್ತಾಯಿದ್ರು, ಮತ್ತು ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬೆಳಗ್ಗೆ ಈಗಾಗಲೇ ಏನು ಪೂಜಾ ಕೈಂಕರ್ಯಗಳು ಪ್ರಾರಂಭ ಆಗಿದೆ, ಮತ್ತು ಎಷ್ಟು ಜನ ಬರುವಂಥ ಸಾಧ್ಯತೆಗಳು ಇರುತ್ತೆ ಅರ್ಚಕರೆ? ಇವತ್ತು ಪೌರ್ಣಮಿ ಆಗಿರೋದ್ರಿಂದ ಸಾಮಾನ್ಯವಾಗಿ ನಮ್ಮ ದೇವಸ್ಥಾನದಲ್ಲಿ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಬೇಗ ಪೂಜಾ ಕೈಂಕರ್ಯ ಎಲ್ಲ ಬೇಗ ಏರ್ಪಾಡು ಮಾಡಿಕೊಂಡಿದ್ದೀವಿ. 12:30 ಮುಗಿಯೋದ್ರಿಂದ ಎಲ್ಲ ಪೂಜಾ ಸಂಕ್ಷಿಪ್ತವಾಗಿ ಬೇಗ ತುಂಬ ಜನ ಭಕ್ತರು ಬರೋ ನಿರೀಕ್ಷೆ ಇದೆ. ಮತ್ತು ಸಂಜೆ ಎಷ್ಟೊತ್ತಿಗೆ ದೇವಸ್ಥಾನವನ್ನು ಶುಚಿಗೊಳಿಸಿ ಓಪನ್ ಮಾಡಲಾಗುತ್ತೆ? ಮೋಕ್ಷಕಾಲ 6:30 ಇರೋವರೆಗೂ, ಮೋಕ್ಷಕಾಲ ಆದಮೇಲೆ 6:30 ಮೇಲೆ ಶುಚಿ ಮಾಡಿ 7:30 ದೇವಸ್ಥಾನ ತೆಗೀತೆ, ಮತ್ತೆ ಪೂಜೆ ಯಥಾ ಪ್ರಕಾರ ಪೂಜೆ ಆಗುತ್ತೆ. ಪ್ರತಿಮಾ, ಇದು ಅರ್ಚಕರು ಹೇಳ್ತಕ್ಕಂಥ ಮಾತು ಅಂದರೆ ಏನು ಮೋಕ್ಷಕಾಲ ಮುಗಿದ ನಂತರ ದೇವಸ್ಥಾನವನ್ನು ಕೂಡ ಓಪನ್ ಮಾಡಲಾಗುತ್ತೆ, ಮತ್ತೆ ಭಕ್ತಾದಿಗಳು ಕೂಡ ಇರ್ತಕ್ಕಂಥ ಮಾತಾಡಿಸುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತೇನೆ. ಮೇಡಮ್, ಎಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಿ? ಮೇಡಮ್, ಇವತ್ತು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಏನು ದೇವಸ್ಥಾನಕ್ಕೆ ಬಂದು ಪೂಜೆ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ, ಏನನ್ಸುತ್ತೆ? ಹೌದು, ಅದಕ್ಕೆ ಬೆಳಗ್ಗೆನೆ ಬೇಗ ಬಂದು. ಪ್ರತಿಮಾ, ಇದು ಭಕ್ತರು ಕೂಡ ಹೇಳ್ತಕ್ಕಂಥ ಮಾತು ಅಂದರೆ ಇವತ್ತು ಏನು ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಬಹುತೇಕ ದೇವಸ್ಥಾನಗಳು 12:30 ನಂತರ ಕ್ಲೋಸ್ ಆಗುತ್ತೆ. ಹಾಗಾಗಿ ಈಗಾಗಲೇ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ಒಂದು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.